ಹಾಯ್ ಫ್ರೆಂಡ್ಸ್, ನಾನು ಅಮರ್. ಭಾಳಷ್ಟು ಜನಗಳಿಗೆ ಪಾಟಲ್ಲಿ ಹೂವಿನ ಗಿಡಗಳನ್ನು ಅಥವಾ ಯಾವುದೇ ಗಿಡನ ಬೆಳೆಸೋದಕ್ಕೆ ತುಂಬ ಭಯ ಪಡ್ತಾರೆ. ಯಾಕಂದರೆ ವೆಕೇಷನ್ನಿಗೆ ಹೋದರೆ ಅಥವಾ ಮನೆಯಲ್ಲಿ ಒಂದು 3-4 ದಿನ ನೀರು ಹಾಕೋಕ್ಕೆ ಸಾಧ್ಯ ಆಗದೆ ಇದ್ದರೆ ಪಾಟಲ್ಲಿ ಇರೋಂಥ ಗಿಡ ಎಲ್ಲ ಸತ್ತೋಗ್ಬಿಡುತ್ತೆ. ಆದರೆ ನಾನು ನಿಮಗೆ ಒಂದು ಬೆಸ್ಟ್ ಪರಿಹಾರವನ್ನು ಹೇಳ್ಕೊಡ್ತೀನಿ. ನಾನು ಹೇಳ್ಕೊಡೋಂಥ ಟೆಕ್ನಾಲಜಿಯನ್ನು ನೀವು ತುಂಬ ಕಡಿಮೆ ಖರ್ಚಲ್ಲಿ ಇದನ್ನು ಅಳವಡಿಸ್ಕೊಂಡ್ರೆ ನೀವು 100 ಪಾಟ್ಗಳಿಗೆ ಯಾವುದೇ ರಿಸ್ಕ್ ಇಲ್ದಿದ್ದಂಗೆ ವರ್ಷಾನುಗಟ್ಟಲೆ ನೀವು ಸ್ವಂತ ಕೈಯಿಂದ ನೀರೇ ಹಾಕದೆ ಆಟೋಮೆಟಿಕ್ಕಾಗಿ ನೀರು ಹೋಗೋಂಥ ಒಂದು ವ್ಯವಸ್ಥೆಯನ್ನು ಮಾಡುವ ಐಡಿಯಾವನ್ನು ನಾನು ಹೇಳ್ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ, ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ಹಾಗಾದರೆ. ಮೊದಲಿಗೆ ಪಾಟ್ಗಳಿಗೆ ಬೇಕಾಗಿರೋಂಥ ನೀರನ್ನು ಸಿಂಟೆಕ್ಸ್ ಟ್ಯಾಂಕಿಂದ ತಗೊಂಡಿದ್ದೀನಿ. ಇದು 2000 ಲೀಟ್ರದ್ದು ಟ್ಯಾಂಕು. ಹಾಗೆ ಇಲ್ಲೂ ಒಂದು 2000 ಲೀಟ್ರ್ ಟ್ಯಾಂಕು ಮನೆ ಮೇಲಿದೆ. ಆಲ್ಮೋಸ್ಟ್ 4000 ಲೀಟ್ರ್ ಸ್ಟೋರೇಜ್ ಇದೆ. ಓ, ಇಷ್ಟೊಂದು 1000 ಲೀಟ್ರ್ ಬೇಕಾ ಹಾಗಾದರೆ ಪಾಟ್ಗಳಿಗೆ ಅಂತ ಯಾರು ಅಂದ್ಕೊಂಡು ಭಯ ಪಡಬೇಡಿ. 150 ಪಾಟ್ಗಳಿಗೆ ಏನಿದ್ದರೂ 30 ಲೀಟರ್ಸ್ ನೀರು ಬೇಕಾದಷ್ಟಾಗುತ್ತೆ. ಬನ್ನಿ ಹಾಗಾದರೆ. ಇಲ್ಲಿ ಆ್ಯಕ್ಚುಲಿ ಇನ್ನೊಂದು ಎಕ್ಸ್ಟ್ರಾ ಸೋಲಾರ್ ಹಾಕಿದ್ರೆ ಅಂತ ಒಂದು ಪೈಪ್ ಪ್ರಾವಿಷನ್ ಇಟ್ಕೊಂಡಿದ್ವಿ. ಇದರಲ್ಲೇ ಕಂಟಿನ್ಯೂಷನ್ ತಗೊಂಬಿಟ್ಟು ಒಂದು ಫಸ್ಟ್ ಫಿಲ್ಟ್ರ್ ಹಾಕಿದ್ದೀನಿ. ಯಾಕಂದರೆ ಇದನ್ನು ಹನಿ ನೀರಾವರಿ ಮುಖಾಂತರ ಇರಿಗೇಷನ್ ಮಾಡೋದು ಪಾಟಿಗೆ. ಅದಕ್ಕೋಸ್ಕರ ಹನಿ ನೀರಾವರಿಲಿ ಸ್ವಲ್ಪ ಸಣ್ಣ ಕಸ ಬಂದರೂ ಕೂಡ ಬ್ಲಾಕ್ ಆಗೋಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಫಿಲ್ಟ್ರ್ ಹಾಕಿದೆ. ಇದರಲ್ಲಿ ತುಂಬ ದಿನ ಆದಮೇಲೆ ಏನಾದರೂ ಕಸ ಕೂತ್ರೆ ಫ್ಲಶ್ ಮಾಡೋ ಅಂಥ ಒಂದು ವ್ಯವಸ್ಥೆ ಕೂಡ ಇದೇ ಫಿಲ್ಟ್ರಲ್ಲಿ, ಆ ವ್ಯವಸ್ಥೆ ಕೂಡ ಇದೆ. ಈ ಪೈಪನ್ನು ಸೀದಾ ಇಲ್ಲಿ ಕೆಳಗೆ ತಗೊಂಡಿದ್ದೀನಿ. ಬನ್ನಿ ಕೆಳಗೆ ಹೋಗೋಣ. ಈ ಪೈಪ್ ನೋಡಿ, ಮೇಲಿಂದ ಕೆಳಗೆ ತಗೊಂಡಿದ್ದೀನಿ. ನಾರ್ಮಲ್ PVC ಪೈಪ್ ಈ ಕಡೆದು. ಇಲ್ಲಿರೋಂಥ ಪೈಪು ಮನೆಗೆ ವಾಟ್ರ್ ಸಪ್ಲೈ ಒಂದು ಸೈಡಿಗೆ ಹೋಗೋಂಥದ್ದು, ಪಕ್ಕದಲ್ಲಿರೋಂಥ ಪೈಪು. ಆದರೆ ನಾನು ತಗೊಂಡಿರೋದು PVC ಪೈಪು, ಜಸ್ಟ್ ಪಾಟ್ಗೆ ಇರಿಗೇಷನ್ಗೋಸ್ಕರ. ಇದ್ರ ಮೊದಲನೇ ಹಂತ, ಇದಕ್ಕೊಂದು ಡಿಜಿಟಲ್ ಟೈಮ್ ಸ್ವಿಚ್ ಅನ್ನು ಹಾಕೋಬೇಕು. ಇದರಲ್ಲೇ ಕ್ಲಾಕ್ ಕೂಡ ಇರುತ್ತೆ ಈ ಥರ. ಎರಡನೇದಾಗಿ ಇದಕ್ಕೆ ಬೇಕಾಗಿರೋಂಥದ್ದು ಒಂದು ಸಾಲ್ವಿನಾಯ್ಡ್ ವಾಲ್ವ್. ಸಾಲ್ವಿನಾಯ್ಡ್ ವಾಲ್ವ್ ಅಂದರೆ ನಾರ್ಮಲ್ ಗೇಟ್ ವಾಲ್ ಇರುತ್ತಲ್ಲ, ಈ ಗೇಟ್ ವಾಲನ್ನು ನಾವು ಮ್ಯಾನ್ಯಲಾಗಿ ಆಪ್ರೇಟ್ ಮಾಡ್ತೀವಿ. ಆದರೆ ಇದು ಕರೆಂಟಿಂದ ಆಪ್ರೇಟ್ ಆಗೋಂಥ ಗೇಟ್ ವಾಲ್ವ್. ಇದಕ್ಕೆ ಎಲೆಕ್ಟ್ರಿಸಿಟಿ ಬೇಕು, ಆಗ ಆನ್ ಆಗುತ್ತೆ. ಇದಕ್ಕೆ ಕರೆಂಟನ್ನು ಪಾಸ್ ಮಾಡಿದ ತಕ್ಷಣ ಗೇಟ್ ವಾಲ್ ಆನ್ ಆಗುತ್ತೆ ಅಷ್ಟು ಟೈಮ್. ಅದೇ ಇದು ಮ್ಯಾನ್ಯಲ್ ಗೇಟ್ ವಾಲ್ ಇದು. ಸೊ ಈ ಡಿಜಿಟಲ್ ಟೈಮರಲ್ಲಿ ನಾವು ಟೈಮ್ ಅಡ್ಜಸ್ಟ್ ಮಾಡ್ಕೊಬೇಕು. ಮೊದಲಿಗೆ ಪರ್ಟಿಕ್ಯುಲರ್ ಟೈಮ್ಗೆ ಎಷ್ಟೊತ್ತು ಅಡ್ಜಸ್ಟ್ ಆಗಬೇಕು ಅಂತ ಟೈಮ್ನ ಅಡ್ಜಸ್ಟ್ ಮಾಡ್ಕೋಬೇಕು. ನಾನೀಗ ಆಲ್ರೆಡಿ ಒಂದು ಟೈಮನ್ನು ಅಡ್ಜಸ್ಟ್ ಮಾಡಿದ್ದೆ, ಮಧ್ಯಾಹ್ನ 1 ಗಂಟೆಯಿಂದ 1 ಗಂಟೆ 5 ನಿಮಿಷದ ತನಕ. ಇದು 24 hours ಟೈಮ್ ತೋರಿಸ್ತಾ ಇರೋದ್ರಿಂದ ಈಗ 15 ಗಂಟೆ 42 ನಿಮಿಷ ಅಂದರೆ 3 ಗಂಟೆ 42 ನಿಮಿಷ ಅಂತ. ನಾನೀಗ ಇದಕ್ಕೆ ಟೈಮನ್ನು ಅಡ್ಜಸ್ಟ್ ಮಾಡ್ತೀನಿ. ಇಲ್ಲಿ ಸೆಟ್ ಅಂತ ಇದೆಯಲ್ಲ, ಸೆಟ್ ಒತ್ತದಾಗ ಈ ಒನ್ ಟೈಮ್ ಆಲ್ರೆಡಿ ಅಡ್ಜಸ್ಟ್ ಮಾಡಿದ್ದೀನಿ. ಈಗ E2 ಅಲ್ಲಿ ಅಡ್ಜಸ್ಟ್ ಮಾಡ್ತೀನಿ. E2 ಅಲ್ಲಿ ಸೆಟ್ ಅಂತ ಕೊಟ್ಟಾಗ ಆಲ್ರೆಡಿ 42 ನಿಮಿಷ ಆಗಿತ್ತು, ಈಗ 43 ಆಗಿರ್ಬೋದು. ನಾನು 45 ಇಡ್ತೀನಿ. ಅವರು ಗಂಟೆ 45 ನಿಮಿಷ ಅಂದರೆ 3 ಗಂಟೆ ಅಂತ ಅರ್ಥ. ಆಫ್ ಆಗೋದು ಎಷ್ಟು ಟೈಮಿಗೆ ಅಂತ ಕೇಳ್ತಾ ಇದೆ.
ಆಫ್ ಟೈಮು 50 ನಿಮಿಷಕ್ಕೆ ಸೆಟ್ ಮಾಡ್ತೀನಿ. ಐವತ್ತು ಅವರು ಹದಿನೈದು ಗಂಟೆ 50 ನಿಮಿಷ ಡನ್ ಆಯಿತು. ಈ ಟು ಎರಡನೇ ಟೈಮು. ಈ ಟೈಮರಲ್ಲಿ ಸುಮಾರು 15-20 ಟೈಮ್ಗಳನ್ನು ಅಡ್ಜಸ್ಟ್ ಮಾಡ್ಬೋದು ಬೇರೆ ಬೇರೆ ಟೈಮಿಗೆ ನೀರು ಹೋಗೋ ಹಾಗೆ. ನಾನು ದಿನಕ್ಕೆ ಒಂದೇ ಟೈಮಲ್ಲಿ 5 ನಿಮಿಷ ಹೋಗೋಂಗೆ ಅಡ್ಜಸ್ಟ್ ಮಾಡಿದ್ದೀನಿ. ಈ ಕ್ಲಾಕ್ ರನ್ ಆಗ್ತಾಯಿದೆ, 45 ನಿಮಿಷ ಆಗ್ತಾ ಇದ್ದಂಗೆ ಈ ಸಾಲ್ವಿನಾಯ್ಡ್ ವಾಲ್ವ್ ಆನ್ ಆಗ್ತದೆ. ಈ ಸಾಲ್ವಿನಾಯ್ಡ್ ವಾಲ್ವಲ್ಲಿ ಏನು ಮಾಡ್ಕೊಂಡಿದ್ದೀನಿ ಅಂದರೆ, ಒಂದು ವೇಳೆ ಇದರಲ್ಲಿ ಏನಾದರೂ ಮೆಕ್ಯಾನಿಕಲ್ ಪ್ರಾಬ್ಲಮ್ ಬಂದರೆ ಇರಿಗೇಷನ್ ಮಾಡೋದಕ್ಕೆ ಸಮಸ್ಯೆ ಆಗಬಾರ್ದು ಅಂತ ಒಂದು ಬೈಪಾಸ್ ಥರ ಕನೆಕ್ಷನ್ ಮಾಡ್ಕೊಂಡು ಸಾಲ್ವಿನಾಯ್ಡ್ ವಾಲ್ವ್ ಮಾಡಿದ್ದೀನಿ. ಒಂದು ಗೇಟ್ ವಾಲ್ ಕೂಡ ಇಟ್ಟಿದ್ದೀನಿ. ಇದು ಮ್ಯಾನ್ಯಲ್ಲಾಗಿ ರನ್ ಮಾಡ್ಬೋದು ಗೇಟ್ ವಾಲ್ ಮುಖಾಂತರ. ನೋಡಿ, ಸ್ಟಾರ್ಟ್ ಆಯಿತು, ಬ್ಲಿಂಕ್ ಆಗ್ತಾಯಿದೆ ಮೇಲ್ಗಡೆ ಗ್ರೀನ್ ಲೈಟು. ಈಗ ಬನ್ನಿ, ನೀರು ಹೇಗೆ ಕೆಳಗಡೆ ಪ್ಲಾಂಟ್ಸಿಗೆ ಹೋಗುತ್ತೆ ಅಂತ ನೋಡೋಣ. ಇದು ಡ್ರಿಪ್ ಇರಿಗೇಷನ್ನು, ಹನಿ ನೀರಾವರಿ, ಡ್ರಾಪ್ಸ್ ಬೀಳೋದು ನೋಡ್ಬೋದು. ನೋಡಿ, ಎಲ್ಲ ಪಾಟ್ಗಳಿಗೂ ನೀರು ಹೋಗ್ತಾ ಇರೋದು ಕಾಣ್ಬೋದು. ಹೀಗೆ ಡ್ರಿಪ್ ಇರಿಗೇಷನ್ ಮುಖಾಂತರ 100 ಗಿಡಕ್ಕೆ ನೀರು ಹೋಗೋಂಗೆ ಮಾಡ್ಬೋದು. ಒಂದು ಸಲ ಈ ಥರ ಟೈಮ್ ಸೆಟ್ ಮಾಡಿಬಿಟ್ರೆ ಎಷ್ಟು ಟೈಮ್ ಪ್ರತಿದಿನ ಹೋಗಬೇಕೋ ಅಷ್ಟು ನೀರು ಆಟೋಮೆಟಿಕ್ಕಾಗಿ ಹೋಗುತ್ತೆ. ದಿನ ನಾವು ನೀರು ಬಿಡೋ ಅಂತ ಅಗತ್ಯವೇ ಇಲ್ಲ. ಆಲ್ಮೋಸ್ಟ್ ನನಗೆ 150 ಪಾಟ್ಸಿಗೆ 30 ಲೀಟರ್ ನೀರು ಹೋಗುತ್ತೆ ಅಷ್ಟೇ, 5 ಮಿನಿಟ್ಸ್ ಬಿಟ್ಟರೆ. ಸೊ 30 ಲೀಟರ್ ನೀರಿಂದ 150 ಪಾಟ್ ಮೇಂಟೈನ್ ಮಾಡೋದಂದರೆ ತುಂಬ ಕಮ್ಮಿ ನೀರೇ ಸಾಕು. ಏನು ಈಗ 5 ಮಿನಿಟ್ಸ್ ಟೈಮ್ ಇಟ್ಟಿದ್ದೀನಿ, ಅಷ್ಟು ಆಗ್ತಾ ಇದ್ದಂಗೆ ಆಟೋಮೆಟಿಕ್ಕಾಗಿ ಇದು ಆಫ್ ಆಗುತ್ತೆ. ಅದಾದ ಆಫ್ ಆದ ತಕ್ಷಣ ಈ ಸಾಲಿನಾಡ ವಾಲ್ ಕೂಡ ಆಫ್ ಆಗುತ್ತೆ. ಆಟೋಮೆಟಿಕ್ಕಾಗಿ ನೀರು ಕಂಟ್ರೋಲ್ ಮಾಡುತ್ತೆ ಇದು. ಸೊ ಟೆಕ್ನಾಲಜಿ ತುಂಬ ಸಿಂಪಲ್ ಇದೆ. ಇಲ್ಲೇನೂ ಇಲ್ಲ, ನೀವು ಮೇನಾಗಿ ಮಾಡಬೇಕಾಗಿರೋದು ಒಂದು ಬೈಪಾಸ್ ಕನೆಕ್ಷನ್ನು ನೀರು ಹೋಗೋದಕ್ಕೆ. ನೋಡಿ, ಇಲ್ಲಿ ಈ ಥರ ನೀರು ಮೇಲಿಂದನೂ ಹೋಗ್ಬೋದು ಮತ್ತು ಕೆಳಗಿಂದನೂ ಹೋಗ್ಬೋದು, ಎರಡು ಒಂದು ಬೈಪಾಸ್ ಕೊಡಿ. ಬೈಪಾಸಿಗೆ ಸಾಲಿನಾಯ್ಡ್ ವಾಲ್ನ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಮ್ಯಾನ್ಯಲ್, ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ ಬಂದರೆ ಆ ಟೈಮಿಗೆ ನೀರು ಬಿಡೋದು ಸಮಸ್ಯೆ ಆಗಿಬಿಡುತ್ತೆ, ಆನ್ ಮಾಡೋಕ್ಕಾಗಲ್ಲ. ಹಾಗಾಗಿ ಮ್ಯಾನ್ಯಲ್ಲಾಗಿ ಆನ್ ಮಾಡೋಂಥ ಒಂದು ವ್ಯವಸ್ಥೆ. ಆಲ್ರೆಡಿ ನಾನು ಮೇಲೆ ತೋರಿಸ್ದ ಹಾಗೆ
ಫಿಲ್ಟ್ರು ಇದ್ದರೆ ನಿಮಗೆ ಡ್ರಿಪ್ ಬ್ಲಾಕೇ ಆಗೋದಿಲ್ಲ. ನೀವು ಒಂದು ವರ್ಷ ನೋಡಿಲ್ಲ ಅಂದರೂ ಕೂಡ ಏನೂ ಸಮಸ್ಯೆ ಇಲ್ಲ, ತಾನಾಗಿ ಗಿಡಕ್ಕೆ ನೀರು ಹೋಗ್ತಾ ಇರುತ್ತೆ. ಇದರಲ್ಲಿ ಫಿಲ್ಟ್ರೇ ಭಾರಿ ಇಂಪಾರ್ಟೆಂಟು. ಆಲ್ಮೋಸ್ಟ್ ಇದಕ್ಕೆ ಬೇಕಾಗಿರೋಂಥ ಸಾಮಾನುಗಳು ಎಲ್ಲಿ ಸಿಕ್ಕುತ್ತೆ ಅಂತ ನೀವು ಕೇಳ್ಬೋದು. ಎಲ್ಲ ಥಿಂಗ್ಸ್ಗಳು ಕೂಡ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಸಿಕ್ಕುತ್ತೆ. ಪರ್ಟಿಕ್ಯುಲರ್ ಈ ಟೈಮರ್ ಆಗ್ಬೋದು ಅಥವಾ ಈ ಥರ ಸಾಲಿನಾಯ್ಡ್ ವಾಲ್ವ್ಗಳಾಗ್ಬೋದು, ಪ್ರತಿಯೊಂದು ಆನ್ಲೈನಲ್ಲಿ ಲಭ್ಯ. ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಂತೆ. ಈ ಇರಿಗೇಷನ್ ವ್ಯವಸ್ಥೆ ನಿಮಗೆ ಹೇಗನ್ನಿಸ್ತು ಕಾಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇನ್ನೊಂದು ವಿಚಾರ ಹೇಳೋದು ಮರೆತೆ, ಇದ್ರ ಜೊತೆಗೆ ನೀವು ಸಾಲಿನಾಯ್ಡ್ ವಾಲ್ವ್ ಅಷ್ಟೇ ಅಲ್ಲ, ನಿಮ್ಮ ಸಂಪಿಂದ ಏನಾದರೂ ನೀರು ಲಿಫ್ಟ್ ಮಾಡಬೇಕಾಗಿದ್ದರೆ ಸಣ್ಣ ಮೋಟ್ರು ನಾವು ಯೂಸ್ ಮಾಡಿಕೊಂಡು ಈಗ ಹೇಗೆ ಈ ಸಾಲಿನಾಯ್ಡ್ ವಾಲ್ವಿಗೆ ಕನೆಕ್ಷನ್ ಕೊಟ್ಟಿದ್ದೀನೋ ಅದೇ ಥರನೇ ಮೋಟ್ರಿಗೂ ಕನೆಕ್ಟ್ ಮಾಡ್ಬೋದು. ಇದರಿಂದ ಇದರಲ್ಲಿ 2 HP ಮೋಟ್ರನ್ನ ರನ್ ಮಾಡ್ಬೋದು, ಅಪ್ ಟು 2 HP. ಸೊ ನೀವು 2 HP ಬೇಡ, ಸ್ಮಾಲ್ ನೀರಿನ ಕ್ವಾಂಟಿಟಿಯನ್ನು ಎತ್ತ ಅಂತ ಒಂದು ಮೋಟ್ರ್ ಕೂಡ ಕನೆಕ್ಟ್ ಮಾಡ್ಬೋದು. ಈಗ ನೀರು ನೋಡಿ ಆಟೋಮೆಟಿಕ್ಕಾಗಿ ಆಫ್ ಆಯಿತು, ಗಿಡಗಳಿಗೂ ಆಫ್ ಆಯಿತು. ನೋಡಿ 5 minutes ನೀರು ಹರಿದು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ ಪಾಟಿಂದ ನೀರು ಹರಿದು ಬರ್ತಾ ಇದೆ ಕೆಳಗೆ. ಸೊ ಹನಿ ಹನಿಯಾಗಿ ನೀರು ಬಿದ್ದರೂ ಕೂಡ 30 ಲೀಟರಲ್ಲಿ ಎಲ್ಲ ಪಾಟ್ಗಳಿಂದನೂ 150 ಪಾಟ್ಗಳಿಂದ ನೀರು ಕೆಳಗೆ ಬಂದಿರೋದು ನೋಡ್ಬೋದು. ಪಾಟ್ ಕೂಡ ಕ್ಲೀನಾಗಿ ಬಿಟ್ಟಾಗಿದೆ. ಸೊ ಇದೇ ಥರ ಒಳ್ಳೆ ವಿಡಿಯೋಗಳಿಗೋಸ್ಕರ ಸಪೋರ್ಟ್ ಮಾಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.